ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ನವೆಂಬರ್ 5 ಮತ್ತು 6 ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2022 ಹೊರಬಂದಿರತಕ್ಕಂಥದ್ದು. ಇದನ್ನ ಕುರಿತಂತೆ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3 ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗಿದೆ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂನ ಅಡಿಯಲ್ಲಿ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2022 ಅನ್ನುವಂಥದ್ದು ಹೊರಬಂದಿದೆ. ಈ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ ಅನ್ನ ಯಾರು ಹೊರತರ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಈ ರೀತಿಯ ರಿಪೋರ್ಟ್ಸ್ ಅನ್ನ ತಿಳಿಸಿ ಈ ವರ್ಷದಲ್ಲಿ ಯಾರು ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಫಸ್ಟ್ ರ್ಯಾಂಕ್ ಅನ್ನು ಯಾರು ಪಡೆದಿದ್ದಾರೆ ಅನ್ನುವಂಥದ್ದಾಗಿರ್ಬಹುದು, ಯಾರು ಹೊರತರ್ತಾರೆ ಅನ್ನುವಂಥದ್ದಾಗಿರ್ಬಹುದು, ಅಥವಾ ಈ ಸಂಸ್ಥೆ ಯಾವ ರಿಪೋರ್ಟ್ ಅನ್ನು ಹೊರತರುತ್ತೆ, ಅಥವಾ ಈ ರಿಪೋರ್ಟ್ ಯಾವ ಸಂಸ್ಥೆಯಿಂದ ಹೊರಬಂದಿದೆ, ಈ ರೀತಿಯ ಪ್ರಶ್ನೆಗಳನ್ನ ಮತ್ತೆ ಮತ್ತೆ ಮರುಕಳಿಸ್ತಾ ಇರತಕ್ಕಂಥದ್ದನ್ನ ನಾವು KPSC ಮತ್ತು UPSC ಪರೀಕ್ಷೆಗಳಲ್ಲಿ ಕಾಣಬಹುದಾಗಿದೆ. ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2022 ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂನವರು ಹೊರತರ್ತಾ ಇದ್ದಾರೆ. ಇಲ್ಲಿ ನಮಗೆ ಮುಖ್ಯವಾಗಿ ಜಾಗತಿಕವಾಗಿ ಏನೆಲ್ಲ ಎಫರ್ಟ್ಸ್ಗಳನ್ನ ಅಡಾಪ್ಟೇಷನ್ ಪ್ಲಾನಿಂಗಿಗೆ, ಫಿನಾನ್ಸಿಂಗಿಗೆ ಮತ್ತು ಇಂಪ್ಲಿಮೆಂಟೇಷನ್ಗೆ ಕುರಿತಂತೆ ಹಾಕಲಾಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದಾಗುತ್ತೆ. ಆದರೆ ಮುಖ್ಯವಾಗಿ ಇದೇನು ತಿಳಿಸ್ತಾ ಇದೆ ಅಂತ ಅಂದರೆ, ವಲ್ನರಬಲ್ ಕಮ್ಯುನಿಟೀಸ್ಗಳನ್ನು ಮುಂಬರುವಂಥ ರಿಸ್ಕ್ಗಳಿಗೆ, ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ನಿಂದ ಆಗುವಂಥ ಎಲ್ಲ ರಿಸ್ಕ್ಗಳಿಗೆ ವಲ್ನರಬಲ್ ಕಮ್ಯುನಿಟೀಸ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಫೈನಾನ್ಸಿಂಗ್ ಮತ್ತು ಇಂಪ್ಲಿಮೆಂಟೇಷನ್ನ ಪ್ಲಾನಿಂಗ್ ಏನಿತ್ತು ಅದು ಸರಿಯಾದ ರೀತಿಯಲ್ಲಿ, ಇಟ್ ಇಸ್ ನಾಟ್ ಎನಫ್ ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟ್ ನಮಗೆ ಓವರಾಲ್ ಆಗಿ ತಿಳಿಸ್ತಾ ಇರತಕ್ಕಂಥದ್ದು. ಹಾಗೆಯೇ ಈ ರಿಪೋರ್ಟ್ ಅನ್ನುವಂಥದ್ದು ಕೆಲವೊಂದು ನ್ಯಾಷನಲ್ ಗೌರ್ಮೆಂಟ್ಸ್ಗಳು ಮಾಡ್ತಿರ್ತಕ್ಕಂಥ ಪ್ರೋಗ್ರೆಸ್ನಲ್ಲಿ ಇನ್ನಷ್ಟು ಹೆಚ್ಚಾಗ್ತಿರೋದನ್ನು ಕಾಣಬಹುದಾಗಿರ್ತಕ್ಕಂಥದ್ದನ್ನು ತಿಳಿಸುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನುವಂಥದ್ದು ದೊರೀತಾ ಇಲ್ಲ, ಫಿನಾನ್ಷಿಯಲ್ ಸಪೋರ್ಟ್ ಅನ್ನುವಂಥದ್ದು ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ಇರತಕ್ಕಂಥದ್ದು. ಹಾಗಾದರೆ ಒಟ್ಟಾರೆ ರಿಪೋರ್ಟಿನ ಫೈಂಡಿಂಗ್ಸನ್ನು ನೋಡೋದೇ ಆದರೆ, 3rd of the 197 ಪಾರ್ಟೀಸ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಏನು UNFCCC ಇದೆ, ಇದರ 1/3 ಪಾರ್ಟೀಸ್ಗಳನ್ನು UNFCCCಗೆ ಕಾಣ್ಬೋದು. ಇದರ 1/3 ಕ್ವಾಂಟಿಫೈಡ್ ಮತ್ತು ಟೈಮ್ ಬೌಂಡ್ ಟಾರ್ಗೆಟ್ಸ್ಗಳನ್ನು ಅಡಾಪ್ಟೇಷನ್ನ ಮೇಲೆ ಇವರು ಈಗ ಇನ್ಕಾರ್ಪೊರೇಟ್ ಮಾಡಿರೋದನ್ನು ಕಾಣ್ಬೋದು. ಅಂದರೆ 197 ಕೇವಲ 1/3 ಮಾತ್ರವೇ ಈ ರೀತಿಯ ಟಾರ್ಗೆಟ್ಸ್ಗಳನ್ನು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಫೈನಾನ್ಸ್ ಫ್ಲೋಸ್ ಅನ್ನುವಂಥದ್ರ ವಿಚಾರಕ್ಕೆ ಬಂದಾಗ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ, 5-10 ಇದಕ್ಕೇನು ಹಣ ಬೇಕೋ ಅದಕ್ಕೆ ಅದರ 5-10 ಕಡಿಮೆ ಹಣ ಬರ್ತಾ ಇದೆ. ಆದರೆ 2019 ಕಂಪೇರ್ ಮಾಡಿದಾಗ 2020 4% ಹೆಚ್ಚು ಹಣ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಅಂದರೆ ಫಿನಾನ್ಸ್ ಫ್ಲೋಸ್ ಅನ್ನುವಂಥದ್ದು 4% ಹೆಚ್ಚಾಗಿದೆ, ಆದರೂ ಕೂಡ ರಿಕ್ವೈರ್ಡ್ಗಿಂತ ಸಾಕಷ್ಟು ಕಡಿಮೆ ಇರೋದನ್ನು ಇದು ನಮಗೆ ತಿಳಿಸ್ತಾ ಇದೆ. ಹಾಗಾದರೆ ಏನೆಲ್ಲ ಸಜೆಷನ್ಸ್ಗಳನ್ನು ಈ ರಿಪೋರ್ಟ್ ನಮಗೆ ತಿಳಿಸುತ್ತೆ ಅಂತ ಅಂದರೆ, ನೇಚರ್ ಬೇಸ್ಡ್ ಅಪ್ರೋಚನ್ನು ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಇಲ್ಲಿ ಮಿಟಿಗೇಷನ್ನಿನ ಆ್ಯಕ್ಷನ್ಸ್ಗಳನ್ನು ಮತ್ತು ಅಡಾಪ್ಟೇಷನ್ ಇನ್ ಟರ್ಮ್ಸ್ ಆಫ್ ಪ್ಲಾನಿಂಗ್, ಫಿನಾನ್ಸಿಂಗ್, ಇಂಪ್ಲಿಮೆಂಟೇಷನ್ ಇವೆಲ್ಲವನ್ನು ನಾವು ಲಿಂಕ್ ಮಾಡಬೇಕು ಅಂತ ಅಂದರೆ, ಈ ರಿಪೋರ್ಟ್ ಅನ್ನುವಂಥದ್ದು ನೇಚರ್ ಬೇಸ್ಡ್ ಅಪ್ರೋಚ್ ಬಹುಮುಖ್ಯ ಅನ್ನುವಂಥದ್ದನ್ನು, ನೇಚರ್ ಬೇಸ್ಡ್ ಸಲ್ಯೂಷನ್ಸ್ಗಳನ್ನು ನೀಡಬೇಕು ಅನ್ನುವಂಥದ್ದನ್ನು ತಿಳಿಸುತ್ತೆ. ಹಾಗೆಯೇ ಕ್ಲೈಮೇಟ್ ಅಡಾಪ್ಟೇಷನ್ನ ಕುರಿತಂತೆ ಕೂಡ ಸ್ಟ್ರಾಂಗ್ ಆಗಿ ಇದು ಮಾತನಾಡ್ತಾ ಇದೆ. ಹಾಗೆ ಫಿನಾನ್ಸಿಂಗನ್ನು, ಅಡಾಪ್ಟೇಷನ್ಗೆ ಫಿನಾನ್ಸಿಂಗನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು ಒಂದು ಮುಖ್ಯ ಅಂಶ ಆಗುತ್ತೆ. ಇದನ್ನು $40 billion ಅಡಾಪ್ಟೇಷನ್ಗೆ ಫಿನಾನ್ಸ್ಗಳನ್ನು ಮಾಡಬೇಕು. ಡಬ್ಲಿಂಗ್ ಫಿನಾನ್ಸ್ ಫಾರ್ ಅಡಾಪ್ಟೇಷನ್ ಅನ್ನುವಂಥದ್ದು COP26 ಅನ್ನುವಂಥದ್ದು ಏನು ಗ್ಲಾಸ್ಗೋನಲ್ಲಿ ನಡೀತು, ಇಲ್ಲಿನ ಒಂದು ಮುಖ್ಯವಾದಂಥ ಒಂದು ನಿರ್ಧಾರ ಕೂಡ ಆಗಿರ್ತಕ್ಕಂಥದ್ದು. ಹಾಗೆಯೇ ನ್ಯೂ ಬಿಸ್ನೆಸ್ ಮಾಡೆಲನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ವರ್ಲ್ಡ್ಗೆ, ಇಡೀ ಜಗತ್ತಿಗೆ ಒಂದು ಅರ್ಜೆಂಟ್ ನ್ಯೂ ಬಿಸ್ನೆಸ್ ಮಾಡೆಲ್ ಅನ್ನುವಂಥದ್ದು ಬೇಕಾಗಿದೆ. ಇನ್ವೆಸ್ಟಬಲ್ ಪ್ರಾಜೆಕ್ಟ್ಸ್ಗಳಿಗೆ ಅಡಾಪ್ಟೇಷನ್ ಪ್ರಯಾರಿಟೀಸ್ಗಳನ್ನು ತರುವಂಥದ್ದಕ್ಕೆ, ಹಾಗೆಯೇ ಗೌರ್ಮೆಂಟ್ಸ್ ಪರ್ಪಸ್ ಮತ್ತು ಫಿನಾನ್ಷಿಯರ್ಸ್ಗಳು ಏನು ಇನ್ವೆಸ್ಟಬಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅವೆರಡರ ನಡುವೆ ಇರುವಂಥ ಮಿಸ್ ಮ್ಯಾಚ್ ಅನ್ನು ಮ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಹೊಸ ಬಿಸ್ನೆಸ್ ಮಾಡೆಲಿನ ಅವಶ್ಯಕತೆ ಇದೆ. ಡೇಟಾ ಇಂಪ್ಲಿಮೆಂಟೇಷನಿನ ಅವಶ್ಯಕತೆ ಇರತಕ್ಕಂಥದ್ದು. ಹಾಗೆಯೇ ಮಾಡಿಫೈಡ್ ವಾರ್ನಿಂಗ್ ಸಿಸ್ಟಮ್ಸ್ಗಳು ಹೊರಬರಬೇಕಾಗಿದೆ ಅನ್ನುವಂಥದ್ದು. ಅಂದರೆ ಸೀ ಲೆವೆಲ್ ರೈಸ್ನ ಕುರಿತಂತೆ ಆಗಿರ್ಬೋದು, ವೆದರ್ ಅನ್ನ ವಿಚಾರದಲ್ಲಿ ಮಾಡಿಫೈಡ್ ವಾರ್ನಿಂಗ್ ಸಿಸ್ಟಮ್ಸ್ಗಳ ಅವಶ್ಯಕತೆ ಇದೆ. ಹಾಗಾದರೆ ಇದೆಲ್ಲದರ ವಿಚಾರದಲ್ಲಿ, ಕ್ಲೈಮೇಟ್ ಫಿನಾನ್ಸ್ನ ವಿಚಾರದಲ್ಲಿ ಭಾರತದ ಇನಿಷಿಯೇಟಿವ್ಸ್ಗಳೇನು, ಕ್ಲೈಮೇಟ್ ಫಿನಾನ್ಸ್ನ ವಿಚಾರದಲ್ಲಿ ಇಂಡಿಯಾದ ಇನಿಷಿಯೇಟಿವ್ಸ್ಗಳನ್ನು ತಿಳ್ಕೊಳ್ಬೇಕು. ನೇರವಾಗಿ ಇವುಗಳು ಪ್ರಶ್ನೆಗಳಾಗಬಹುದಾಗುತ್ತೆ ನಮ್ಮ ಪ್ರಿಲಿಮ್ಸ್ ಅಥವಾ ಮೇನ್ಸ್ನಲ್ಲಿ. ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಒಂದು ಫಂಡನ್ನು ಭಾರತ ಸರ್ಕಾರ ತಂದಿದೆ 2015. ಹಾಗೆ ನ್ಯಾಷನಲ್ ಕ್ಲೀನ್ ಎನರ್ಜಿ ಫಂಡ್ ಅನ್ನುವಂಥದ್ದನ್ನು ಕೂಡ ತಗೊಂಡು ಬಂದಿರತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಭಾರತವು ನ್ಯಾಷನಲ್ ಅಡಾಪ್ಟೇಷನ್ ಫಂಡನ್ನು ಕೂಡ 2014 ಹೊರತಂದಿದೆ. 100 crore ಕಾರ್ಪಸ್ಸನ್ನು ಇದು ಹೊಂದಿದ್ದು ಅವೈಲಬಲ್ ಫಂಡ್ಸ್ ಮತ್ತು ಅದರ ನೀಡಿನ ನಡುವೆ ಇರತಕ್ಕಂಥ ಗ್ಯಾಪನ್ನು ಬ್ರಿಡ್ಜ್ ಮಾಡೋದಕ್ಕೆ ಕಾರ್ಯ ಮಾಡ್ತಾ ಇದೆ. ಈ ಫಂಡನ್ನು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ನವರು ಆಪರೇಟ್ ಮಾಡ್ತಾ ಇರತಕ್ಕಂಥದ್ದು. ಈ ಮಾಹಿತಿ ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಸೇವಾ ಅನ್ನುವಂಥದ್ದು. ಸೆಲ್ಫ್
ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಇದರ ಕುರಿತಂತೆ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದರ ಅಡಿಯಲ್ಲಿ ರೋಲ್ ಆಫ್ ವುಮೆನ್, ಸೋಷಿಯಲ್ ಎಂಪವರ್ಮೆಂಟ್, ಇಶ್ಯೂಸ್ ರಿಲೇಟೆಡ್ ಟು ವುಮೆನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ. ಈಲಾ ಬೇನ್ ಭಟ್ ಇವರು ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅನ್ನು ಪ್ರಾರಂಭ ಮಾಡಿದಂಥವರು. ರಿನೌನ್ ಫೌಂಡರ್ ಆಫ್ ಸೇವಾ ಈಲಾ ಬೇನ್ ಭಟ್ ಅವರು ಈಗ ನಿಧನ ಹೊಂದಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಸೇವಾದ ಬಗ್ಗೆ ಮತ್ತು ಈಲಾ ಭಟ್ ಅವರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಲಾ ಬೇನ್ ಭಟ್ ಅವರು ನೋಟೆಡ್ ಗಾಂಧಿಯನ್ ಆಗಿದ್ರು ಮತ್ತು ಲೀಡಿಂಗ್ ವುಮೆನ್ ಎಂಪವರ್ಮೆಂಟ್ ಆಕ್ಟಿವಿಸ್ಟ್ ಕೂಡ ಆಗಿದ್ರು. ಇವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಭಾರತದಲ್ಲಿ ಕೂಡ. ಪದ್ಮಭೂಷಣ್, ಮ್ಯಾಕ್ಸಸೆ ಪ್ರಶಸ್ತಿ ಹಾಗೂ ಇಂದಿರಾ ಗಾಂಧಿ ಸದ್ಭಾವನಾ ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆ ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಆಗಿದ್ರು, ಪ್ಲಾನಿಂಗ್ ಕಮಿಷನ್ನ ಮೆಂಬರ್ ಆಗಿ ಕೂಡ ಇದ್ರು ಇವರ ಸಂದರ್ಭದಲ್ಲಿ. ಹಾಗೆಯೇ ಇವರು ಸ್ಟ್ರಕ್ಚರಲ್ ಇಂಪ್ರೂವ್ಮೆಂಟ್ ಅನ್ನು, ಭಾರತೀಯ ವುಮೆನ್ನ ಕಂಡೀಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತ ಹೇಳಿ ಹಲವಾರು ಮೆಥಡ್ಸ್ಗಳನ್ನು, ಹಲವಾರು ಕಾರ್ಯಗಳನ್ನು ಇವರು ಮಾಡಿದ್ದಾರೆ. ಇವರು ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ ಅನ್ನು 1955 ಜಾಯಿನ್ ಆಗ್ತಾರೆ. ಈ ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ ಅನ್ನುವಂಥದ್ದು 1918 ಟೆಕ್ಸ್ಟೈಲ್ ಸ್ಟ್ರೈಕ್ ಅನ್ನುವಂಥದ್ದು ಮಹಾತ್ಮ ಗಾಂಧಿಯವರು ಏನು ಒಂದು ರೀತಿ ಲೀಡ್ ಮಾಡಿದ್ರು, ಆ ಸ್ಟ್ರೈಕ್ನ ನಂತರದಲ್ಲಿ ಈ ಒಂದು ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ ಪ್ರಾರಂಭ ಆಗಿದೆ. 1955 ಇದನ್ನು ಇವರು ಜಾಯಿನ್ ಆಗ್ತಾರೆ. ಈಲಾ ಬೇನ್ ಭಟ್ ಅವರು ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನು ಕಾನ್ಸೆಪ್ಚುಲೈಸ್ ಮಾಡೋದಕ್ಕೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ವುಮೆನ್ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಅನ್ನು ಇವರು ನಡೆಸಿದ್ದಾರೆ. ವುಮೆನ್ಸ್ ವಿಂಗ್ ಆಫ್ ದಿ ಯೂನಿಯನ್ ಒಟ್ಟಿಗೆ ಕೂಡ ಇವರು ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಒಟ್ಟಾರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅನ್ನು ಪ್ರಾರಂಭ ಮಾಡುವಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಈ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅನ್ನುವಂಥದ್ದು ಈ ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ ಇಂದನೇ ಬಾರ್ನ್ಔಟ್ ಆಗಿದೆ. ಈ ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ ಅನ್ನುವಂಥದ್ದು ಅನಸೂಯ ಸಾರಾಭಾಯಿ ಮತ್ತು ಮಹಾತ್ಮ ಗಾಂಧಿಯವರಿಂದ 1920 ಫಾರ್ಮ್ ಆದಂಥದ್ದು. ಹಾಗಾದ್ರೆ 1974 ಸೇವಾ ಬ್ಯಾಂಕ್ ಅನ್ನುವಂಥದ್ದು ಸ್ಮಾಲ್ ಲೋನ್ಸ್ಗಳನ್ನು ಪುವರ್ ವುಮೆನ್ಗೆ ನೀಡೋದಕ್ಕೆ ಅಂತ ಹೇಳಿ ಎಸ್ಟಾಬ್ಲಿಷ್ ಆಗುತ್ತೆ. 1974 ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನಿನ ಬ್ಯಾಂಕ್ ಅನ್ನುವಂಥದ್ದು. ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಮೈಕ್ರೋ ಫಿನಾನ್ಸ್ ಮೂವ್ಮೆಂಟ್ ಅಂತ ಹೇಳಿ ILO ಒಂದು ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಂಡಿದೆ. ಮೈಕ್ರೋ ಫಿನಾನ್ಸ್ ಮೂವ್ಮೆಂಟ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನಿಂದ ಸೇವಾ ಬ್ಯಾಂಕ್ ಅನ್ನುವಂಥದ್ದು ಒಂದು ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಂಡಿದೆ. ಇಲ್ಲಿ ಆನ್ಯುಯಲ್ ಮೆಂಬರ್ಶಿಪ್ ಫೀ ಅನ್ನುವಂಥದ್ದು ಕೇವಲ ₹10. ಸೇವಾ ಯಾವುದೇ ಸೆಲ್ಫ್ ಎಂಪ್ಲಾಯ್ಡ್ ಅನ್ನ ಇದರ ಒಂದು ಸದಸ್ಯರಾಗೋದಕ್ಕೆ ಅಲೋ ಮಾಡುತ್ತೆ. ಹಾಗೇನೆ ಇದರ ನೆಟ್ವರ್ಕ್ ಅನ್ನುವಂಥದ್ದು ಇವತ್ತು ಭಾರತದ 18 ರಾಜ್ಯಗಳಲ್ಲಿ ಹರಡಿದೆ. ಸೌತ್ ಏಷ್ಯಾ, ಸೌತ್ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದಲ್ಲಿ ಕೂಡ ಇದರ ನೆಟ್ವರ್ಕ್ ಇವತ್ತು ಇರುವಂಥದ್ದು. ಇದು ವುಮೆನ್ ಅನ್ನ ಇನ್ ಪರ್ಸನಲ್ ರಿಹಾಬಿಲಿಟೇಟ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ. ಈವನ್ ಪೊಲಿಟಿಕಲ್ ಸೋಷಿಯಲ್ ಕ್ರೈಸಿಸ್ಗಳ ಸಂದರ್ಭದಲ್ಲಿ ಸ್ಕಿಲ್ಲಿಂಗ್ ಟ್ರೈನಿಂಗ್ನ ಮುಖಾಂತರವಾಗಿ ವುಮೆನ್ ಅನ್ನ ಎಂಪವರ್ ಮಾಡುವಂಥ ಕಾರ್ಯವನ್ನು ಸೇವಾ ಮಾಡ್ಕೊಳ್ತಾ ಬಂದಿರತಕ್ಕಂಥದ್ದು. ಹಾಗಾದರೆ ಸೇವಾದ ಅಚೀವ್ಮೆಂಟ್ಸ್ಗಳೇನು ಅಂತ ನೋಡೋದೇ ಆದರೆ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳಿ 2008 ಹೊರಬರೋದಕ್ಕೆ ಇದು ಮುಖ್ಯ ಕಾರಣ ಆಗಿದೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ 2011 ಆಗಿರಬಹುದು, ಸ್ಟ್ರೀಟ್ ವೆಂಡರ್ಸ್ ಆಕ್ಟ್ 2014 ಆಗಿರಬಹುದು, ಇವೆಲ್ಲವೂ ಕೂಡ ಸೇವಾ ನಡೆಸಿರ್ತಕ್ಕಂಥ ಸ್ಟ್ರಗಲಿನ ಸಕ್ಸೆಸ್ ಅಂತಲೇ ಕರೆಸ್ಕೊಳುತ್ತೆ. ಪ್ರಧಾನ ಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ ಸ್ಕೀಮ್ ಅನ್ನುವಂಥದ್ದು ಕೂಡ ಸೇವಾದ ಮೈಕ್ರೋ ಫಿನಾನ್ಸ್ ಮಾಡೆಲಿನ ಒಂದು ಇನ್ಸ್ಪಿರೇಷನ್ ಅನ್ನು ಪಡ್ಕೊಂಡು ಹೊರಬಂದಿರತಕ್ಕಂಥದ್ದು. ಹಾಗೆಯೇ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಈ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅನ್ನುವಂಥದ್ದು ಅನುಬಂಧ್ ಅನ್ನುವಂಥ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತು. ಅನುಬಂಧ್ ಅನ್ನುವಂಥ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಕೋವಿಡ್ನ ಸಂದರ್ಭದಲ್ಲಿ ಇದು ಲಾಂಚ್ ಮಾಡಿದೆ. ಯಾತಕ್ಕೆ ಅಂತ ಅಂದರೆ ಆಹಾರ ಪದಾರ್ಥಗಳ ವಿಚಾರದಲ್ಲಿ ಬಯಸ್ ಮತ್ತು ಸೆಲ್ಲರ್ಸ್ ಅನ್ನು ಕನೆಕ್ಟ್ ಮಾಡಲಿಕ್ಕೆ ಅನುಬಂಧ್ ಅನ್ನುವಂಥ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಸೇವಾ ಡ್ಯೂರಿಂಗ್ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಇದು ಪ್ರಾರಂಭ ಮಾಡಿದೆ. ಎಫರ್ಟ್ಸ್ ಆಫ್ ಸೇವಾ ಅನ್ನುವಂಥದ್ದು 2.1 million ಸದಸ್ಯರ ಲೈಫ್ಸ್ ಅನ್ನ ಬದಲಾಯಿಸಿರ್ತಕ್ಕಂಥಕ್ಕಂದು. ಹಾಗಾಗಿ ಈ ರೀತಿಯ ಒಂದು ಸೇವಾದ ಫೌಂಡರ್ ಆಗಿರ್ತಕ್ಕಂಥ ಈಲಾ ಬೇನ್ ಭಟ್ ಅವರ ನಿಧನ ಆಗಿರ್ತಕ್ಕಂಥದ್ದು, ಇದರ ಹಿನ್ನೆಲೆಯಲ್ಲಿ ಸೇವಾದ ಬಗ್ಗೆ ಕೂಡ ತಿಳ್ಕೊಳ್ಬೇಕು, ಇವರ ಬಗ್ಗೆ ಕೂಡ ತಿಳ್ಕೊಳ್ಬೇಕು. KPSC ಮತ್ತು UPSC ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ರೀತಿಯ GS Paper 1 ರೋಲ್ ಆಫ್ ವುಮೆನ್, ವುಮೆನ್ ಎಂಪವರ್ಮೆಂಟ್, ಸೋಷಿಯಲ್ ಎಂಪವರ್ಮೆಂಟ್ ಇದರ ಅಡಿಯಲ್ಲಿ ಇವರ ಒಂದು ಅಂಶಗಳನ್ನು ನಾವು ಉದಾಹರಣೆಯಾಗಿ ಕೂಡ ಬಳಸ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ UDISE ಅಥವಾ ಉಡೈಸ್ ಪ್ಲಸ್ ರಿಪೋರ್ಟ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಹಾಗೆ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ಅನ್ನುವಂಥ ಒಂದು ರಿಪೋರ್ಟ್ ಅನ್ನುವಂಥದ್ದು 2021-22 ಸಾಲಿಗೆ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಅವರು ಇದನ್ನು ರಿಲೀಸ್ ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನುವಂಥದ್ದು 2020-21 ಸಾಲಿನ ಪರ್ಫಾರ್ಮೆನ್ಸ್ ಗ್ರೇಡ್ ಇಂಡೆಕ್ಸ್ ಅನ್ನು ಕೂಡ, ಗ್ರೇಡಿಂಗ್ ಇಂಡೆಕ್ಸ್ ಅನ್ನು ಕೂಡ ಈಗ ರಿಲೀಸ್ ಮಾಡಿರ್ತಕ್ಕಂಥದ್ದು. ಈ ಆರ್ಟಿಕಲ್ಸ್ನ ಹಿನ್ನೆಲೆಯಲ್ಲಿ
UDISE ಪ್ಲಸ್ ರಿಪೋರ್ಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಒಂದು ಕಾಂಪ್ರಹೆನ್ಸಿವ್ ಸ್ಟಡಿ ಆಗಿದ್ದು ಈ ಒಂದು UDISE ರಿಪೋರ್ಟ್ ಅನ್ನುವಂಥದ್ದು, UDISE ಪ್ಲಸ್ ರಿಪೋರ್ಟ್ ಅನ್ನುವಂಥದ್ದು ಒಂದು ಕಾಂಪ್ರಹೆನ್ಸಿವ್ ಸ್ಟಡಿ ಆಗಿದೆ. ಇಲ್ಲಿ ಎನ್ರೋಲ್ಮೆಂಟ್ ಮತ್ತು ಡ್ರಾಪ್ಔಟ್ ರೇಟ್ ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಎಷ್ಟಿದೆ ಮತ್ತು ನಂಬರ್ ಆಫ್ ಟೀಚರ್ಸ್ಗಳು ಎಷ್ಟಿದ್ದಾರೆ ಶಾಲೆಗಳಲ್ಲಿ ಮತ್ತು ಅದರ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗಳು, ಉದಾಹರಣೆಗೆ ಟಾಯ್ಲೆಟ್ ಆಗಿರ್ಬೋದು, ಬಿಲ್ಡಿಂಗ್, ಎಲೆಕ್ಟ್ರಿಸಿಟಿ, ಈ ರೀತಿಯ ಫೆಸಿಲಿಟೀಸ್ಗಳು ಎಷ್ಟರ ಮಟ್ಟಿಗಿದೆ ನಮ್ಮ ಶಾಲೆಗಳಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಆದಂಥ ಅಧ್ಯಯನವನ್ನು ನಡೆಸಿ ಮಾಹಿತಿಯನ್ನು ನೀಡುತ್ತೆ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು. 2018-19 ಸಾಲಿನಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು. ಸ್ಪೀಡಿ ಆಗಿ ಡೇಟಾ ಎಂಟ್ರಿಯನ್ನಾಗಿರಬಹುದು ಮತ್ತು ಎರರ್ಸ್ಗಳನ್ನು ರೆಡ್ಯೂಸ್ ಮಾಡುವಂಥದ್ದು, ಡೇಟಾ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ವೆರಿಫಿಕೇಷನ್ ಅನ್ನು ಈಸ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗೇನೆ ಇದೊಂದು ಅಪ್ಲಿಕೇಶನ್ ಆಗಿದ್ದು ಇಲ್ಲಿ ಸ್ಕೂಲ್ ಡೀಟೇಲ್ಸ್ಗಳನ್ನು ಕೂಡ ಪಡ್ಕೊಳ್ಬಹುದಾಗತ್ತೆ ಈಸಿಯಾಗಿ, ಮತ್ತು ಅದರ ಸಂಬಂಧಿಸಿದಂಥ ರಿಸೋರ್ಸಸ್ನ ಕುರಿತಂಥ ಮಾಹಿತಿ ಕೂಡ ನಮಗೆ ದೊರೆಯುತ್ತೆ. ಹಾಗೇನೆ ಇದರ ಒಂದು ಅಪ್ಡೇಟೆಡ್ ಮತ್ತು ಇಂಪ್ರೂವ್ಡ್ ವರ್ಷನ್ ಆಗಿ ಉಡೈಸ್ ಪ್ಲಸ್ ಅನ್ನುವಂಥದ್ದು ಬಂದಿದೆ. 2012-13 ಸಾಲಿನಲ್ಲೇ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನುವಂಥದ್ದು UDISEಯನ್ನು ತಂದಿತ್ತು. ಅದರ ಒಂದು ಅಪ್ಡೇಟೆಡ್ ಮತ್ತು ಇಂಪ್ರೂವ್ಡ್ ವರ್ಷನ್ ಆಗಿ UDISE ಪ್ಲಸ್ ಅನ್ನುವಂಥದ್ದು ಬಂದಿದೆ. ಅದರ 2021-22 ಸಾಲಿನ ರಿಪೋರ್ಟ್ ಈಗ ಹೊರಬಂದಿರತಕ್ಕಂಥದ್ದು. ಹಾಗಾದರೆ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ಕೆಲವು ಮುಖ್ಯ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಉಡೈಸ್ ಪ್ಲಸ್ ರಿಪೋರ್ಟ್ನಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ಎನ್ರೋಲ್ಮೆಂಟ್ಗಳ ವಿಚಾರಕ್ಕೆ ಬಂದರೆ ಡಿಕ್ಲೈನ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಮಕ್ಕಳು ಎಷ್ಟರ ಮಟ್ಟಿಗೆ ರಿಜಿಸ್ಟರ್ ಆಗಿದ್ದಾರೆ ಶಾಲೆಗಳಲ್ಲಿ ಅಂತ ಅಂದಾಗ, ಪ್ರೀ ಪ್ರೈಮರಿ ಲೆವೆಲಿಗೆ ಬಂದಾಗ 2021-22 ಸಾಲಿನಲ್ಲಿ ಕೇವಲ 94.95 ಲಕ್ಷದಷ್ಟು ವಿದ್ಯಾರ್ಥಿಗಳು ಪ್ರೀ ಪ್ರೈಮರಿ ಕ್ಲಾಸಸ್ಗಳನ್ನು ಎಂಟರ್ ಆಗಿದ್ದಾರೆ. ಆದರೆ ಈ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಅದು 1.06 ಕೋಟಿಯಷ್ಟಿತ್ತು. ಅಂದರೆ ಶೇಕಡ 10ರಷ್ಟು ಡಿಕ್ಲೈನ್ ಅನ್ನು ಕಾಣ್ತಿದ್ದೇವೆ ಎನ್ರೋಲ್ಮೆಂಟ್ನ ವಿಚಾರದಲ್ಲಿ. ಆದರೆ 2020-21 ಸಾಲಿನಲ್ಲಿ ಆಲ್ರೆಡಿ ಶೇಕಡ 21ರಷ್ಟು ಡಿಕ್ಲೈನ್ ಅನ್ನುವಂಥದ್ದು ಈ ವರ್ಷದಲ್ಲೇ ನಮಗೆ ಕಂಡಿತ್ತು ಪ್ರೀ ಪ್ರೈಮರಿ ಕ್ಲಾಸಸ್ಗೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ. ಅಂದರೆ ಅದರ ಹಿಂದಿನ ಸಾಲಿನಲ್ಲಿ 1.35 ಕೋಟಿಯಷ್ಟು ಇತ್ತು. ಪ್ಯಾಂಡಮಿಕ್ ಮತ್ತು ಲಾಕ್ಡೌನ್ನ ಕಾರಣದಿಂದಾಗಿ ಸ್ಕೂಲ್ ಕ್ಲೋಸಸ್ಗಳಾಗಿತ್ತು, ಕ್ಲಾಸ್ ರೂಮ್ಸ್ಗಳು ಆನ್ಲೈನ್ಗೆ ಮೂವ್ ಆಗಿದ್ವು. ಈ ಎಲ್ಲ ಕಾರಣದಿಂದಲೋ ಏನೋ ಇವತ್ತು ಎನ್ರೋಲ್ಮೆಂಟ್ ಅನ್ನುವಂಥದ್ದು ಡಿಕ್ಲೈನ್ ಆಗಿದೆ ಪ್ರೀ ಪ್ರೈಮರಿ ಲೆವೆಲ್ಸ್ಗಳಲ್ಲಿ ಅನ್ನುವಂಥದ್ದು ನಮಗೆ ಈ ಉಡೈಸ್ ಪ್ಲಸ್ ರಿಪೋರ್ಟ್ನಲ್ಲಿ ತಿಳಿದು ಬರ್ತಾ ಇದೆ. ಪ್ರಾಥಮಿಕ ಮತ್ತು ಹೈಯರ್ ಸೆಕೆಂಡರಿ ಲೆವೆಲ್ ಅನ್ನು ನೋಡೋದೇ ಆದರೆ ಪ್ರಾಥಮಿಕ ಹಂತದಲ್ಲಿ ಮೊದಲ ಬಾರಿಗೆ ಡ್ರಾಪ್ ಅನ್ನುವಂಥದ್ದು ಕಾಣಸಿಗ್ತಾ ಇದೆ. 2020-21 ಸಾಲಿನಲ್ಲಿ 12.2 ಲಕ್ಷದಷ್ಟಿತ್ತು, ಈಗ 12.18 ಲಕ್ಷದಷ್ಟು ಮಾರ್ಜಿನಲ್ ಗ್ಯಾಪ್ ಡ್ರಾಪ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು. ಆದರೆ ಹೈಯರ್ ಸೆಕೆಂಡ್ರಿಗೆ ಏನು ಪ್ರೈಮರಿಯಿಂದ ಹೈಯರ್ ಸೆಕೆಂಡ್ರಿಗೆ ಹೋಗುವಂಥ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ತಿಳ್ಕೊಳ್ಬೇಕು, ಪ್ರೀ ಪ್ರೈಮರಿ ಲೆವೆಲ್ನ ಎನ್ರೋಲ್ಮೆಂಟ್ ಕಡಿಮೆ ಆಗಿದೆ ಶೇಕಡ 10ರಷ್ಟು, ಹಾಗೆ ಪ್ರೈಮರಿ ಲೆವೆಲ್ನಲ್ಲಿ ಇದು ಮಾರ್ಜಿನಲಿ ಡಿಕ್ಲೈನ್ ಆಗಿದೆ. ಆದರೆ ಹೈಯರ್ ಸೆಕೆಂಡರಿಗೆ ಲೆವೆಲ್ಗೆ ಬಂದಾಗ ಇದು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು. ಇನ್ನು ನಂಬರ್ ಆಫ್ ಸ್ಕೂಲ್ಸ್ಗಳಲ್ಲಿ ಕೂಡ ನಾವು ಡಿಕ್ಲೈನ್ ಆಗ್ತಿರೋದನ್ನು ಕಾಣ್ತಿದ್ದೇವೆ. ಈ ಹಿಂದಿನ ಸಾಲಿನಲ್ಲಿ 15.09 ಲ್ಯಾಕ್ಸ್ನಷ್ಟು ಶಾಲೆಗಳು ಭಾರತದಲ್ಲಿತ್ತು. ಆದರೆ ಈಗ 2021-22 ಸಾಲಿನಲ್ಲಿ ಕೇವಲ 14.89 ಲಕ್ಷದಷ್ಟು ಮಾತ್ರ ಶಾಲೆಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಕಂಪ್ಯೂಟರ್ ಫೆಸಿಲಿಟಿ ಮತ್ತು ಇಂಟರ್ನೆಟ್ ಆಕ್ಸಸ್ನ ವಿಚಾರಕ್ಕೆ ಬಂದರೆ 44.75% ಇಷ್ಟು ಶಾಲೆಗಳಲ್ಲಿ ಇವತ್ತು ನಾವು ಸ್ಕೂಲ್ಸ್ಗಳಲ್ಲಿ ಇಂಟರ್ನೆಟ್ ಕಂಪ್ಯೂಟರ್ ಫೆಸಿಲಿಟೀಸ್ಗಳನ್ನು ಹೊಂದಿರೋದು. ಅದರಲ್ಲಿ ಇಂಟರ್ನೆಟ್ ಫೆಸಿಲಿಟೀಸ್ ಅಂದರೆ ಶೇಕಡ 33.9ರಷ್ಟು ಶಾಲೆಗಳಲ್ಲಿ ಇಂಟರ್ನೆಟ್ ಫೆಸಿಲಿಟೀಸ್ಗಳಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಅದರ ಪ್ರೀ ಕೋವಿಡ್ ಲೆವೆಲ್ಸ್ಗಳಲ್ಲಿದ್ದಂಥ ಅವೈಲಬಿಲಿಟಿಯನ್ನು ನೋಡಿದಾಗ ಅದಕ್ಕಿಂತ ಸಾಕಷ್ಟು ಹೆಚ್ಚಾಗಿರೋದನ್ನು ಕಾಣಬಹುದು. ಏಕೆಂದರೆ ಪ್ರೀ ಕೋವಿಡ್ ಲೆವೆಲಲ್ಲಿ ಕೇವಲ 38% ಅನ್ನುವಷ್ಟು ನಮ್ಮಲ್ಲಿ ಕಂಪ್ಯೂಟರ್ಸ್ಗಳಿತ್ತು, ಕೇವಲ 22%ನಷ್ಟು ಇಂಟರ್ನೆಟ್ ಫೆಸಿಲಿಟಿ ಇತ್ತು. ಆದರೆ ಇದು ಇಂಪ್ರೂವ್ ಆಗಿದೆ. ಕಾರಣ ಕೋವಿಡ್ನ ಹಿನ್ನೆಲೆಯಲ್ಲಿ ಡಿಜಿಟಲ್ ಎಜುಕೇಷನಿನ ಮಹತ್ವ ಅರಿತಂಥ ಸಂದರ್ಭದಲ್ಲಿ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳ ಮುಖಾಂತರವಾಗಿ ಟೀಚರ್ಸ್ಗಳು ಕೂಡ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ಬೇಕಾಗಿತ್ತು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದು ಒಂದಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಅನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ GER ಅಥವಾ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಕೂಡ ನೋಡಿದ್ರೆ ಓವರಾಲ್ ಇಂಪ್ರೂವ್ಮೆಂಟ್ ಅನ್ನು ನಾವು ಕಾಣಬಹುದಾಗಿದೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋದಲ್ಲಿ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಕ್ಯಾಟಗರಿ ವೈಸ್ ಇಂಪ್ರೂವ್ಮೆಂಟ್ ಅನ್ನು ಕೂಡ SC ಕ್ಯಾಟಗರಿ, ಈ ರೀತಿ ಕ್ಯಾಟಗರಿ ವೈಸ್ ನಾವು ನೋಡ್ತಾ ಬಂದರೂ ಕೂಡ ಇಂಪ್ರೂವ್ಮೆಂಟ್ ಅನ್ನು SC ಕ್ಯಾಟಗರಿಯಲ್ಲಿ, ST ಕ್ಯಾಟಗರಿಯಲ್ಲಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಕ್ಯಾಟಗರಿಯಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗೆ ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್ನ ನಾವು ನೋಡೋದೇ ಆದರೆ 12.29 ಕ್ರೋರ್ ಗರ್ಲ್ಸ್ಗಳು ಇವತ್ತು ಪ್ರೈಮರಿಯಿಂದ ಹೈಯರ್ ಸೆಕೆಂಡರಿ ಎಜುಕೇಷನ್ಗೆ ಇನ್ಕ್ರೀಸ್ ಆಗಿ ಒಂದು ಎನ್ರೋಲ್ಮೆಂಟ್ ಮಾಡಿಕೊಂಡಿರೋದನ್ನು ಕಾಣಬಹುದು. ಈ ಹಿಂದಿನ ಸಾಲಿಗೆ ಕಂಪೇರ್ ಮಾಡಿದ್ರೆ ಇದು ಇನ್ಕ್ರೀಸ್ ಅನ್ನು ನಮಗೆ ತೋರಿಸ್ತಾ ಇದೆ. ಹಾಗಾಗಿ ಜೆಂಡರ್ ಪ್ಯಾರಿಟಿಯಲ್ಲೂ ಕೂಡ ಒಂದಷ್ಟು ಬೆಟರ್ ಪರ್ಫಾರ್ಮೆನ್ಸನ್ನು ಭಾರತ ನೀಡೋದಕ್ಕೆ ಸಾಧ್ಯ ಆಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಜುಕೇಷನ್ ಅನ್ನುವಂಥದ್ದು ಭಾರತ ಸಂವಿಧಾನದಲ್ಲಿ ಯಾವ ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ, ಸ್ಟೇಟ್ ಸಬ್ಜೆಕ್ಟ್ ಆರ್ ವಾಟ್ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ CWPO ಅಥವಾ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್. ಇದನ್ನು
ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅನ್ನ ನೇಮಕ ಮಾಡಿ ಅಂತ ಹೇಳಿ ಕಂಪಲ್ಸರಿಯಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈಗ ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಮಕ್ಕಳ ಮತ್ತು ಮಕ್ಕಳ ವಿಚಾರಗಳಲ್ಲಿ ಏನು ವಿಕ್ಟಿಮ್ಸ್ ಅಥವಾ ಪರ್ಪೆಟ್ರೇಟರ್ಸ್ ಇರ್ತಾರೆ, ಇವರನ್ನ ಎಕ್ಸ್ಕ್ಲೂಸಿವ್ ಆಗಿ ಡೀಲ್ ಮಾಡೋದಕ್ಕೆ ಅಂತ ಹೇಳಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ NCPCR ಕೂಡ ಅಡ್ವೈಸ್ ಮಾಡಿರುವಂತೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಕೂಡ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅನ್ನ ಕ್ರಿಯೇಟ್ ಮಾಡಿ ಆ ಒಂದು ಹುದ್ದೆಯನ್ನ ಅವರನ್ನ ಅಪಾಯಿಂಟ್ ಮಾಡಿ ಅನ್ನುವಂಥದ್ದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈಗ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಅಡ್ವೈಸರಿ ಅನ್ನುವಂಥದ್ದು ಇನ್ಕ್ರೀಸಿಂಗ್ ನಂಬರ್ ಆಫ್ ಕ್ರೈಮ್ಸ್ಗಳು ಮಕ್ಕಳ ವಿರುದ್ಧವಾಗಿ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬರ್ತಾ ಇದೆ. ಮರ್ಡರ್ಸ್ ಆಗಿರ್ಬೋದು, ಬೇರೆ ಅಫೆನ್ಸಸ್ಗಳಾಗಿರ್ಬೋದು, ಪೋಕ್ಸೋದ ಅಡಿಯಲ್ಲಿ ಕೂಡ ಅಫೆನ್ಸಸ್ಗಳು ಹೆಚ್ಚಿನದಾಗಿ ರಿಜಿಸ್ಟರ್ ಆಗ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ NCPCR ಕೂಡ ಅಡ್ವೈಸ್ ಮಾಡಿರುವಂತೆ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅವರನ್ನು ನಾಟ್ ಲೆಸ್ ದ್ಯಾನ್ ASI ರ್ಯಾಂಕ್, ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ಗಿಂತ ಕೂಡ ಅವರು ಕೆಳಗಿರಬಾರ್ದು, ಅದು ಅಥವಾ ಅದಕ್ಕಿಂತ ಮೇಲಿನ ರ್ಯಾಂಕ್ನಲ್ಲಿರ್ತಕ್ಕಂಥ ಒಬ್ಬರನ್ನು CWPO ಅಥವಾ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು MHA ತನ್ನ ಗೈಡ್ಲೈನ್ಸ್ನಲ್ಲಿ ತಿಳಿಸ್ತಾ ಇದೆ. ಹಾಗಾದರೆ NCPCR ತಿಳಿಸಿರ್ತಕ್ಕಂಥ ಅಡ್ವೈಸರಿಯಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನೋಡೋದೇ ಆದರೆ, ಅಟ್ಲೀಸ್ಟ್ ಒನ್ ಆಫೀಸರ್ ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಿಂತ ಕೂಡ ಕಡಿಮೆ ರ್ಯಾಂಕ್ನವ್ರು ಆಗಿರಬಾರ್ದು, ಅಂಥವರು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅಂತ ಹೇಳಿ ಒಬ್ರು ಇರಬೇಕಾಗತ್ತೆ. ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಪ್ರಾವಿಷನ್ಸ್ಗಳನ್ನು ಕೂಡ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಇದು ಈ ಒಂದು ಹುದ್ದೆ ಅನ್ನುವಂಥದ್ದು ನೆರವಾಗುತ್ತೆ. ಸ್ಪೆಷಲ್ ಜುವಿನೈಲ್ ಪೊಲೀಸ್ ಯೂನಿಟ್ ಅನ್ನುವಂಥದ್ದು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇರಬೇಕು. ಇದನ್ನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಅಥವಾ ಅವರ ರ್ಯಾಂಕ್ನಿಂದ ಕೆಳಗಿರ್ತಕ್ಕಂಥವ್ರು ಯಾರು ಕೂಡ ಹೆಡ್ ಆಗಬಾರ್ದು, ಅಥವಾ ಅವರು ಅಥವಾ ಅವರಕ್ಕಿಂತ ಮೇಲೆ ರ್ಯಾಂಕ್ ನಿರ್ತಕ್ಕಂಥವ್ರು ಇದರ ಮುಖ್ಯಸ್ಥರಾಗಿರ್ಬೋದು. ಹಾಗೆಯೇ ಕಾಂಟ್ಯಾಕ್ಟ್ ಪರ್ಟಿಕ್ಯುಲರ್ಸ್ ಆಫ್ CWPOs ಅನ್ನುವಂಥದ್ದು ಎಲ್ಲ ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಕೂಡ ಅವರ ಕಾಂಟ್ಯಾಕ್ಟ್ ಅನ್ನುವಂಥದ್ದು ಪಬ್ಲಿಕ್ಕಿಗೆ ಡಿಸ್ಪ್ಲೇ ಆಗಿರಬೇಕು. ಈ ರೀತಿಯ ಅಂಶಗಳನ್ನು NCPCR ಅಡ್ವೈಸರಿಯಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾದರೆ ಭಾರತದಲ್ಲಿ ಚೈಲ್ಡ್ ಎದುರಿಗಿನ ಕ್ರೈಮ್ ರೇಟ್ ಅಥವಾ ಕ್ರೈಮ್ಸ್ ಅನ್ನುವಂಥದ್ದು ಯಾವ ರೀತಿ ಸ್ಟೇಟಸನ್ನು ಇವತ್ತು ಹೊಂದಿದೆ ಅಂದರೆ, NCRB ಅಥವಾ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಡೇಟಾವನ್ನು ನೋಡೋ ಪ್ರಕಾರ ಟೋಟಲ್ ನಂಬರ್ ಆಫ್ ಕ್ರೈಮ್ ಅಗೇನ್ಸ್ಟ್ ಚಿಲ್ಡ್ರನ್ ಅನ್ನುವಂಥದ್ದು 2021 ಸಾಲಿನಲ್ಲಿ 20ಕ್ಕೆ ಕಂಪೇರ್ ಮಾಡಿದಾಗ ಇನ್ಕ್ರೀಸ್ ಆಗಿದೆ. 20ರಲ್ಲಿ 1.28 ಲಕ್ಷದಷ್ಟಿದ್ದಂಥದ್ದು 21 ಸಾಲಿನಲ್ಲಿ 1.49 ಲಕ್ಷದಷ್ಟು ಇನ್ಕ್ರೀಸ್ ಆಗಿದೆ. NCRB ನೀಡ್ತಿರ್ತಕ್ಕಂಥ ಡೇಟಾ ಪ್ರಕಾರ ಚೈಲ್ಡ್ ಕ್ರೈಮ್ಸ್ ಅನ್ನುವಂಥದ್ದು ಮಧ್ಯಪ್ರದೇಶ ಅನ್ನುವಂಥದ್ದು ಅತಿ ಹೆಚ್ಚು ಕ್ರೈಮನ್ನ ಇಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಉತ್ತರ ಪ್ರದೇಶ 2ನೇ ಸ್ಥಾನದಲ್ಲಿ ನಿಂತಿದೆ. ಇನ್ನು NCPCRನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. March 2007 ಇದು ಸೆಟಪ್ ಆಗಿದೆ. ಕಮಿಷನ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ CPCR ಅನ್ನುವಂಥ ಒಂದು ಆ್ಯಕ್ಟ್ನ ಅಡಿಯಲ್ಲಿ 2005 ಈ ಆ್ಯಕ್ಟ್ನ ಮೇಲೆ 2007 NCPCR ಸ್ಥಾಪನೆಯಾಗಿರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟಿನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನ ಅಡಿಯಲ್ಲಿ ಇದು ಕಾರ್ಯ ಮಾಡುವಂಥ ಒಂದು ಸಂಸ್ಥೆ ಆಗಿದೆ. ಹಾಗೆಯೇ ಪೋಕ್ಸೋ ಆ್ಯಕ್ಟನ್ನು ಇಂಪ್ಲಿಮೆಂಟೇಷನ್ ಆಫ್ ಪೋಕ್ಸೋ ಆ್ಯಕ್ಟನ್ನು ಕೂಡ ಇದು ಮಾನಿಟರ್ ಮಾಡುತ್ತೆ ಈ ಒಂದು ಸಂಸ್ಥೆ. ಇದಿಷ್ಟು ಮಾಹಿತಿ ನಮಗೆ ತಿಳಿದಿರಲಿ. ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅವರು ಪ್ರತಿಯೊಂದು ಸ್ಟೇಷನ್ಗೆ ಇನ್ಮೇಲೆ ಕಂಪಲ್ಸರಿಯಾಗಿ ಇರಬೇಕು ಅನ್ನುವಂಥದ್ದು NCPCR ಅಡ್ವೈಸರ್ನಲ್ಲಿ ನಾವು ಕಾಣಬಹುದಾಗಿದೆ. ಮುಂದಿನ ಆರ್ಟಿಕಲ್ ವಾಂಗಲಾ ಡ್ಯಾನ್ಸ್ ಫಾರ್ಮ್ನ ಕುರಿತಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಆರ್ಟ್ ಅಂಡ್ ಕಲ್ಚರ್ನ ಅಡಿಯಲ್ಲಿ ಕೂಡ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಹಾಗೆ ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು, ಒಂದು ಪೇಂಟಿಂಗ್ ಫಾರ್ಮ್, ಎನಿ ಫಾರ್ಮ್ ಆಫ್ ಪೇಂಟಿಂಗ್ಸ್ ಆಗಿರ್ಬೋದು, ಕಾಯಿನೇಜ್ನ ಕುರಿತಂತೆ ಇರಬಹುದು, ಈ ರೀತಿಯ ಮಾಹಿತಿಗಳು ಪೇಪರ್ನಲ್ಲಿ ಬಂದಾಗ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ವಾಂಗಲಾ ಡ್ಯಾನ್ಸ್ನ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋ ಹೋಗೋಣ. ಇದು ರೈಸಿಂಗ್ ಸನ್ ವಾಟರ್ ಫೆಸ್ಟ್ ಅಂತ ಹೇಳಿ 2022 ಇದು ಓಪನಿಂಗ್ ಸೆರೆಮನಿ ಆಫ್ ದಿ ರೈಸಿಂಗ್ ಸನ್ ವಾಟರ್ ಫೆಸ್ಟ್ ಅನ್ನುವಂಥದ್ದು 2022 ಸಾಲಿಗೆ ಮೇಘಾಲಯದಲ್ಲಿ ಉಮಿಯಾಮ್ ಲೇಕ್ನ ಸುತ್ತಮುತ್ತಲಿನಲ್ಲಿ ನಡೀತಾ ಇದೆ. ಇಲ್ಲಿ ಗಾರೋ ಜನಾಂಗಕ್ಕೆ ಸೇರಿದ ಜನ ವಾಂಗಲಾ ಡ್ಯಾನ್ಸ್ ಫಾರ್ಮ್ ಅನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ರೈಸಿಂಗ್ ಸನ್ ವಾಟರ್ ಫೆಸ್ಟಿವಲ್ 2022 ಪ್ರಾರಂಭದ ಅಕೇಶನ್ನ ಸಂದರ್ಭದಲ್ಲಿ ಇದರ ಹಿನ್ನೆಲೆಯಲ್ಲಿ ವಾಂಗಲಾ ಡ್ಯಾನ್ಸ್ ಫಾರ್ಮ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಾಂಗಲಾ ಡ್ಯಾನ್ಸ್ ಅನ್ನ ಫೆಸ್ಟಿವಲ್ ಆಫ್ 100 ಡ್ರಮ್ಸ್ ಅಂತ ಕೂಡ ಕರೆಯುವಂಥದ್ದು. ಇಲ್ಲಿ ನಾವು ಕಾಣಬಹುದಾಗಿದೆ ಡ್ರಮ್ಸ್ಗಳನ್ನು ಹೆಚ್ಚಿನದಾಗಿ ಇಲ್ಲಿ ಬಳಕೆ ಮಾಡ್ತಾರೆ. ಫೆಸ್ಟಿವಲ್ ಆಫ್ 100 ಡ್ರಮ್ಸ್ ಅಂತ ಕೂಡ ವಾಂಗಲವನ್ನು ಕರೀತಾರೆ. ಈ ಒಂದು ವಾಂಗಲವನ್ನು ಯಾತಕ್ಕೆ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಅಂದರೆ, ಟ್ಯೂನ್ಸ್ ಆಫ್ ಫೋಕ್ ಸಾಂಗ್ಸ್ಗಳನ್ನು ಡ್ರಮ್ಸ್ಗಳಲ್ಲಿ ಬಡಿಯುವಂಥದ್ದು ಮತ್ತು ಪ್ರಿಮಿಟಿವ್ ಫ್ಲೂಟ್ ಏನು ಬಫೆಲೋ ಹಾರ್ನ್ಸ್ಗಳಿಂದ ಮಾಡಲಾಗಿರುತ್ತೆ ಅದನ್ನು ಬಾರಿಸುವಂಥದ್ದನ್ನು, ಈ ರೀತಿಯ ಅಂಶಗಳನ್ನು ಈ ಡ್ಯಾನ್ಸ್ ಫಾರ್ಮ್ ಒಳಗೊಂಡಿರುತ್ತೆ. ಈ ವಾಂಗಲವನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ತೇವೆ ಒಂದು ಫೆಸ್ಟಿವಲ್ನ ರೂಪದಲ್ಲಿ. ಯಾತಕ್ಕೆ ಅಂತ ಅಂದರೆ ಸನ್ ಗಾಡನ್ನು ಹಾನರ್ ಮಾಡಲಿಕ್ಕೆ
ಮತ್ತು ಲಾಂಗ್ ಹಾರ್ವೆಸ್ಟ್ ಸೀಸನ್ ಅನ್ನ ಎಂಡ್ ಮಾಡುವಂಥದ್ದನ್ನು ಇದು ಮಾರ್ಕ್ ಮಾಡುತ್ತೆ. ಏನನ್ನ ಸಿಗ್ನಿಫೈ ಮಾಡುತ್ತೆ ಈ ಫೆಸ್ಟಿವಲ್ ಅಂದಾಗ, ಇದು ಸನ್ ಗಾಡ್ ಅನ್ನ ಹಾನರ್ ಮಾಡುತ್ತೆ ಮತ್ತು ಲಾಂಗ್ ಹಾರ್ವೆಸ್ಟ್ ಸೀಸನ್ ಅನ್ನ ಎಂಡ್ ಆಗೋದನ್ನ ಮಾರ್ಕ್ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಹಾಗೆಯೇ ಎಂಡ್ ಆಫ್ ಅ ಲಾಂಗ್ ಟಾಯ್ಲ್ ಪೀರಿಯಡ್ ಇನ್ ದಿ ಫೀಲ್ಡ್, ಅಂದರೆ ಗಾರೋ ಜನಾಂಗದವರು ವಿಂಟರ್ಸ್ನ ಬಿಫೋರ್ನಲ್ಲಿ ಪ್ರಾರಂಭದ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಅವಧಿ ಏನು ಅವರು ಹೊಲಗಳಲ್ಲಿ ಕಳೆದಿರ್ತಾರೆ, ಅದರ ಕೊನೆಗಾಣೋದನ್ನು ಇದು ಸಿಗ್ನಿಫೈ ಮಾಡುತ್ತೆ ಈ ಒಂದು ಸೆಲೆಬ್ರೇಷನ್ ಅನ್ನುವಂಥದ್ದು. ಗಾರೋ ಜನಾಂಗ ಹೆಚ್ಚಿನದಾಗಿ ಮೇಘಾಲಯದಲ್ಲಿ ಏನು ಇದ್ದಾರೆ, ಇವರು ಈ ಒಂದು ಫೆಸ್ಟಿವಲನ್ನು ಅವರ ಒಂದು ಕಲ್ಚರಲ್ ಐಡೆಂಟಿಟಿಯನ್ನು ಪ್ರಿಸರ್ವ್ ಮತ್ತು ಪ್ರಮೋಟ್ ಮಾಡಲಿಕ್ಕೆ ಒಂದು ವೇನ ರೂಪದಲ್ಲಿ ಇದನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಈ ಒಂದು ಸೆಲೆಬ್ರೇಷನ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಮೇಘಾಲಯದಲ್ಲಿ ಗಾರೋ ಜನಾಂಗವನ್ನು ನಾವು ಕಾಣಬಹುದು. ಹಾಗೆ ಮೇಘಾಲಯದಲ್ಲಿ ಕಾಣುವಂಥ ಇನ್ನೆರಡು ಮೇಜರ್ ಟ್ರೈಬ್ಸ್ ಅಂದರೆ ಖಾಸಿ ಮತ್ತು ಜೈಂತಿಯ. ಕಲ್ಚರ್ ಆಫ್ ದಿ ಮಾಡರ್ನ್ ಗಾರೋ ಕಮ್ಯುನಿಟಿಯನ್ನು ನೋಡೋದೇ ಆದರೆ ಇದು ಗ್ರೇಟ್ಲಿ ಕ್ರಿಶ್ಚಿಯಾನಿಟಿಯಿಂದ ಈಗ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥದ್ದು. ಗಾರೋ ಮ್ಯಾರೇಜ್ ಅನ್ನು ನೋಡೋದೇ ಆದರೆ ಇದನ್ನು ಟೂ ಇಂಪಾರ್ಟೆಂಟ್ ಲಾಸ್ಗಳು ರೆಗ್ಯುಲೇಟ್ ಮಾಡುತ್ತೆ, ಎಕ್ಸೋಗಾಮಿ ಮತ್ತು ಅಕ್ಕಿಮ್ ಅನ್ನುವಂಥ ಎರಡು ಲಾಸ್ಗಳು. ಹಾಗೆ ಗಾರೋಸ್ಗಳು ಒನ್ ಆಫ್ ದಿ ವೆರಿ ಫ್ಯೂ ರಿಮೈನಿಂಗ್ ಮ್ಯಾಟ್ರಿಲೀನಿಯಲ್ ಸೊಸೈಟೀಸ್ಗಳಾಗಿರ್ತಕ್ಕಂಥದ್ದು, ಅಂದರೆ ಇಲ್ಲಿ ಮಹಿಳಾ ಪ್ರಧಾನ ಕುಟುಂಬಗಳನ್ನು ಕಾಣಬಹುದು. ಮ್ಯಾಟ್ರಿಲೀನಿಯಲ್ ಸೊಸೈಟೀಸ್ಗಳನ್ನು ಇಲ್ಲಿ ನಾವು ಕಾಣ್ತೇವೆ ಗಾರೋ ಜನಾಂಗದಲ್ಲಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.